ನಮಸ್ಕಾರ ಕರುನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ತ್ರಿಕೂಟೇಶ್ವರ ದೇವಸ್ಥಾನದಿಂದ ನೇರವಾಗಿ ವೀರನಾರಾಯಣ ದೇವಸ್ಥಾನದ ಕಡೆಗೆ ಬಂದಿದ್ದೀವಿ. ಯಾರಾದರೂ ತ್ರಿಕೂಟೇಶ್ವರ ದೇವಸ್ಥಾನದ ಲಾಗನ್ನು ನೋಡಿಲ್ಲ ಅಂದರೆ ನಮ್ಮ ಚಾನಲಲ್ಲಿದೆ, ಹೋಗಿ ಆ ಲಾಗನ್ನು ನೋಡ್ಕೊಂಡು ಬನ್ನಿ. ಲಾಗ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಯಾವುದೋ ಒಂದು ಸಮುದಾಯ ಭವನದ ಟೈಪ್ ಮಾಡಿದ್ದಾರೆ, ಕಲ್ಯಾಣ ಮಂಟಪ ಅಂತ ಅನ್ಕೋತೀನಿ ನಾನು. ಕಲ್ಯಾಣ ಮಂಟಪ ಇರ್ಬೋದು ಗುರು. ಇನ್ನು ನಾವು ಈ ಒಂದು ವೀರನಾರಾಯಣ ಟೆಂಪಲ್ ಬಗ್ಗೆ ತಿಳ್ಕೋಬೇಕು. ವೀರನಾರಾಯಣ ಟೆಂಪಲ್ ಬಗ್ಗೆ ನೋಡೋದಾದರೆ, ವೀರನಾರಾಯಣ ಟೆಂಪಲನ್ನು ಕಟ್ಟಿಸಿದ್ದು ವಿಷ್ಣುವರ್ಧನ ಅಂತ ಹೇಳ್ಬಿಟ್ಟು ಒಬ್ಬರು ರಾಜ ಬರ್ತಾರೆ, ಅವರು ಕಟ್ಟಿಸ್ತಾರೆ ಈ ಒಂದು ವೀರನಾರಾಯಣ ದೇವಸ್ಥಾನವನ್ನು. ಅವರ ಮೂಲ ಹೆಸರು ಬಿಟ್ಟಿ ದೇವ ಅಂತ ಹೇಳಿಬಿಟ್ಟು, ಬಿಟ್ಟಿ ದೇವ ಆಗಿದ್ದಂತಹ ರಾಜ ವಿಷ್ಣುವರ್ಧನ ಹೇಗೆ ಆದರು ಅಂತಂದರೆ, ಹೊಯ್ಸಳರ ರಾಜಕುಮಾರಿ ಆಗಿದ್ದಂತಹ ಹೆಣ್ಣು ಮಗಳನ್ನು ಅನಾರೋಗ್ಯದಿಂದ ಪಾರು ಮಾಡಿದಂತಹ ರಾಮಾನುಜಾಚಾರ್ಯರಿಂದ ಪ್ರಭಾವಿತಗೊಂಡಂತಹ ಬಿಟ್ಟಿ ದೇವ ತನ್ನ ಹೆಸರನ್ನು ವಿಷ್ಣುವರ್ಧನ ಅಂತ ಹೇಳಿಬಿಟ್ಟು ಚೇಂಜ್ ಮಾಡ್ಕೋತಾರೆ. ಆಮೇಲೆ ರಾಮಾನುಜಾಚಾರ್ಯರ ಭಕ್ತರಾಗ್ತಾರೆ. ಅವರ ಒಂದು ಸಲಹೆದ ಮೇರೆಗೆ ಅವರು ರಾಜ್ಯಭಾರವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಂತಹ ಈ ವಿಷ್ಣುವರ್ಧನ ಅವರು ಕಟ್ಟಿಸಿದಂತಹ ದೇವಾಲಯವೇ ವೀರನಾರಾಯಣ ದೇವಾಲಯ. ಇದನ್ನು ವೀರನಾರಾಯಣ ಸ್ವಾಮಿ ದೇವಾಲಯ ಅಂತಲೂ ಕೂಡ ಕರೀತಾರೆ. ಇದು ಕೂಡ ಶಿವನಿಗೆ ಅರ್ಪಣೆ ಮಾಡಲಾಗಿದೆ. ಇದು ಬಂದುಬಿಟ್ಟು ಕುಮಾರವ್ಯಾಸರ ಸ್ತಂಭ. ಇದಕ್ಕೆ ಕುಮಾರವ್ಯಾಸರ ಸ್ತಂಭ ಅಂತ ಏನಕ್ಕೆ ಕರೀತಾರೆ ಅಂದರೆ, ಕುಮಾರವ್ಯಾಸರು ತಮ್ಮ ಕಾಲಾವಧಿಯಲ್ಲಿ ಈ ಕಂಬದ ಮುಂದೆ ಕೂತ್ಕೊಂಡು ಕವಿತೆಗಳನ್ನು ಬರಿತಾ ಇದ್ರು. ಅಕ್ಕಪಕ್ಕ ಇನ್ನೂ ಮೂರು ನಾಲ್ಕು ಪುಟ್ಟ ಪುಟ್ಟ ದೇವಸ್ಥಾನಗಳಿದೆ. ಅದರಲ್ಲಿ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನ ಒಂದಾದರೆ, ಇನ್ನೊಂದು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಂತ ಇದೆ. ಈ ಎರಡು ದೇವಸ್ಥಾನಗಳು ಕೂಡ ವೀರನಾರಾಯಣ ದೇವಸ್ಥಾನದ ಗರ್ಭಗೃಹದ ಬಲಭಾಗದಲ್ಲಿವೆ. ಇವೆರಡು ಬಿಟ್ಟರೆ ಇನ್ನೊಂದು ಸರ್ಪೇಶ್ವರ ಅಂತ ಹೇಳ್ಬಿಟ್ಟು ದೇವಸ್ಥಾನ ಇದೆ. ಇದು ಕೂಡ ಬಲಭಾಗದಲ್ಲೇ ಇದ್ದು ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಹಿಂದುಗಡೆ ಇದೆ. ಇಲ್ಲಿ ಜನ ಇವತ್ತಿಗೂ ಕೂಡ ಬಂದು ನಾಗಪೂಜೆಯನ್ನು ಮಾಡ್ತಾರೆ. ಇದಕ್ಕೆ ಸರ್ಪೇಶ್ವರ ಅಂತ ಕರೀತಾರೆ. ಆ ಟೈಮಲ್ಲೆಲ್ಲ ದೇವಸ್ಥಾನಗಳಿಗೆ ಎರಡು ಮೂರು ಬಾಗಿಲುಗಳು ಇರ್ತಾ ಇತ್ತಂತೆ. ಅದೇ ರೀತಿ ಇದು ಕೂಡ ಉಪ ಬಾಗಿಲು. ಇವು ದೇವಸ್ಥಾನದ ಹಳೆಯ ಕಟ್ಟಡಗಳು. ಅದೇ ರೀತಿ ಇದು ಕೂಡ ನಾಗಪೂಜೆ ಮಾಡುವಂತಹ ಒಂದು ಮರ. ಅಂದಿನಿಂದ ಇಂದಿನವರೆಗೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ದೇವಸ್ಥಾನದ ಹಳೆಯ ಕಟ್ಟಡಗಳನ್ನು ಶಿಥಿಲಾವಸ್ಥೆಯಲ್ಲಿ ಇರೋ ಕಾರಣ ಅವುಗಳನ್ನು ತೆರವುಗೊಳಿಸಿ ಮತ್ತೆ ದೇವಸ್ಥಾನವನ್ನು ಭದ್ರಪಡಿಸ್ತಾ ಇರೋದು. ಇದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಶಾಸನ, ದೇವಸ್ಥಾನದ ಬಗ್ಗೆ ಹೇಳುವಂಥ ಶಾಸನ. ಗದುಗಿನ ನಾರಾಯಣಪ್ಪ ಅಂತ ಹೇಳ್ಬಿಟ್ಟು ಹೆಸರನ್ನು ನೀವು ಕೇಳೇ ಇರ್ತೀರ. ಅದು ಗದುಗಿನ ನಾರಾಯಣಪ್ಪ ಅಂತಂದರೆ ನಮ್ಮೆಲ್ಲರಿಗೂ ನೆನಪಾಗೋದು ಕುಮಾರವ್ಯಾಸರು. ಕುಮಾರವ್ಯಾಸರ ಅಂಕಿತ ನಾಮ ಆಗಿತ್ತು, ಕುಮಾರವ್ಯಾಸರ ಕಾವ್ಯನಾಮವಾಗಿತ್ತು ಗದುಗಿನ ನಾರಾಯಣಪ್ಪ ಅನ್ನುವಂಥದ್ದು. ಕುಮಾರವ್ಯಾಸರ ಒಂದು ಸ್ಥಳ ಇದು. ಕುಮಾರವ್ಯಾಸರು ಈ ಒಂದು ದೇವಸ್ಥಾನದಲ್ಲಿರುವಂಥ ಈ ಕಂಬದ ಬಳಿ, ಅಂದರೆ ಈ ಒಂದು ಕಂಬದ ಬಳಿಯೇ ಕೂತ್ಕೊಂಡು ಬಿಟ್ಟು ಕಾವ್ಯಗಳನ್ನು ಬರಿತಾ ಇದ್ದರು, ಕವಿತೆಗಳನ್ನು ರಚನೆ ಮಾಡ್ತಾಯಿದ್ರು. ಕುಮಾರವ್ಯಾಸರು ಜಳಕ ಮಾಡ್ತಾ ಇದ್ದಂಥ, ಅಂದರೆ ಸ್ನಾನ ಮಾಡ್ತಾ ಇದ್ದಂತಹ ಹೊಂಡ ಕೂಡ ಇದೆ, ಅದನ್ನು ಕೂಡ ತೋರಿಸ್ತೀನಿ, ಅದನ್ನು ಕೂಡ ನೋಡ್ಕೊಂಬರೋಣ, ಬನ್ನಿ. ಈ ಒಂದು ದೇವಸ್ಥಾನದಲ್ಲಿ ಸುಮಾರು ಬಾದಾಮಿ ಚಾಲುಕ್ಯರು, ಕಲ್ಯಾಣಿ ಚಾಲುಕ್ಯರು, ರಾಷ್ಟ್ರಕೂಟರು ಮತ್ತು ಹೊಯ್ಸಳರು ಎಲ್ಲರ ಒಂದು ಕೈವಾಡ ಕೂಡ ಇದೆ. ವಿಜಯನಗರ ಸಾಮ್ರಾಜ್ಯದ
ವಿಜಯನಗರ ಅರಸರ ಕೈವಾಡ ಕೂಡ ಈ ಒಂದು ದೇವಸ್ಥಾನದಲ್ಲಿದೆ. ಗೋಪುರಗಳೆಲ್ಲವೂ ಕೂಡ ನೋಡಿದಾಗ ನಮಗೆ ವಿಜಯನಗರ ಸಾಮ್ರಾಜ್ಯನ ನೆನಪಾಗುತ್ತೆ. ಅದೇ ನಾವು ದೇವರ ವಾಸ್ತುಶಿಲ್ಪಗಳನ್ನು ನೋಡಿದಾಗ ಅಥವಾ ಯಾವುದೇ ರೀತಿಯಾಗಿರುವಂತಹ ಮೂರ್ತಿಗಳನ್ನು ನೋಡಿದಾಗ ನಮಗೆ ನೆನಪಾಗೋದು ಹೊಯ್ಸಳರು ಮತ್ತು ಬಾದಾಮಿಯ ಚಾಲುಕ್ಯರು, ಕಲ್ಯಾಣಿ ಚಾಲುಕ್ಯರು. ಈ ಒಂದು ದೇವಸ್ಥಾನಗಳ ವಿನ್ಯಾಸಗಳನ್ನೆಲ್ಲ ನೋಡಿದಾಗ ನಮಗೆ ರಾಷ್ಟ್ರಕೂಟರು ನೆನಪಿಗೆ ಬರ್ತಾರೆ. ಸುಮಾರು ಈ ಒಂದು ದೇವಸ್ಥಾನವನ್ನು 13ನೇ ಶತಮಾನದ ಆರಂಭದಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಅವರು ಈ ಒಂದು ದೇವಾಲಯವನ್ನು ಶಿವನಿಗೆ ಅರ್ಪಣೆ ಮಾಡಿದರು ಅಂತ ಹೇಳಲಾಗುತ್ತೆ. ಬನ್ನಿ, ಕುಮಾರವ್ಯಾಸರು ಸ್ನಾನ ಮಾಡ್ತಾ ಇದ್ದಂಥ ಹೊಂಡವನ್ನು ನೋಡ್ಕೊಂಬರೋಣ. ನೋಡಿ ಗುರು, ಇದು ಬಂದುಬಿಟ್ಟು ಕೊನೇರಿ ಹೊಂಡ ಅಂತ ಈಗಿನ ಜನ ಕರೀತಾರೆ. ಬಟ್ ಇದು ಕುಮಾರವ್ಯಾಸರು ಸ್ನಾನ ಮಾಡಿಕೊಂಡು ಇಲ್ಲಿಂದ ಅಲ್ಲಿಗೆ ಹೋಗಿ ಕವಿತೆಗಳನ್ನು ಬರಿತಾ ಇದ್ದಂಥ ಒಂದು ಸ್ನಾನದ ಹೊಂಡ ಕುಮಾರವ್ಯಾಸರ ಕಾಲದ್ದು. ಅಲ್ಲೇನು ಮಧ್ಯದಲ್ಲಿ ಏನು ದೇವಸ್ಥಾನ ಇದೆ, ಅವರು ಗೋಪುರಗಳು ಕಾಣ್ತಾ ಇದೆ ಮೇಲುಗಡೆ ನೋಡಿ. ಇದು ಕೊನೇರಿ ಹೊಂಡ. ಕೊನೇರಿ ಹೊಂಡದ ಅವಸ್ಥೆಯನ್ನು ನೋಡಿದ್ರೆ ಕೊನೇರಿ ಇದು ಕೊನೆನೇ ಹೊಂಡ ಅನ್ನೋ ರೀತಿ ಇದೆ. ಇದರ ಕೊನೆ, ಇದರ ಅವಸ್ಥೆ ನೋಡಿ. ಅಯ್ಯೋ, ಜನಕ್ಕೆಲ್ಲ ಯಾವಾಗ ಬುದ್ಧಿ ಬರುತ್ತೋ. ಗಲೀಜೆಲ್ಲ ಮಾಡೋದೆಲ್ಲ ಮಾಡಿಬಿಡ್ತಾರೆ, ಪ್ಲಾಸ್ಟಿಕ್ ಎಲ್ಲ ಹಾಕ್ತಾರೆ, ಆಮೇಲೆ ಹೇಳ್ತಾರೆ ಇದನ್ನು ಸ್ವಚ್ಛ ಮಾಡ್ತಾ ಇಲ್ಲ ಇಲಾಖೆಯವರು ಅಂತ ಇಲಾಖೆಯನ್ನು ದೂರ್ತಾರೆ. ಒಂದು ಸಾರಿ ಕ್ಲೀನ್ ಮಾಡಿ ಕೊಟ್ಟಿರ್ತಾರಲ್ಲ ಇಲಾಖೆಯವರು, ಅದನ್ನು ಕರೆಕ್ಟಾಗಿ ನಾವು ಕೈಕೊಂಡು ಹೋಗಬೇಕು. ಅದನ್ನು ನಾವು ಈ ರೀತಿ ಗಲೀಜು ಮಾಡ್ತಾ ಹೋದರೆ ನೋಡಿ ಕೊನೇರಿ ಹೊಂಡದ ಪರಿಸ್ಥಿತಿ. ಬನ್ನಿ ಇಲ್ಲಿ ಕೊನೇರಿ ಮಾರುತಿ ದೇವಸ್ಥಾನ ಅಂತೆ ನೋಡಿಕೊಂಡು ದೇವಸ್ಥಾನದಲ್ಲಿ ಆಂಜನೇಯನಿಗೆ ಅಡವಿ ದೋಣ. ನೋಡಿದ್ರಲ್ಲ ಗುರು, ಇದಾಗಿತ್ತು ವೀರನಾರಾಯಣ ಸ್ವಾಮಿ ಟೆಂಪಲ್ನ ಒಂದು ಲಾಗು. ನಾನು ಕೊನೇರಿ ಹೊಂಡದ ಹತ್ರ ಬಂದು ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಿಮಗೋಸ್ಕರ ಒಳ್ಳೊಳ್ಳೆ ಲಾಗ್ಸನ್ನು ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್, ಬಾಯ್ ಬಾಯ್.